ನಾವು ಇಲ್ಲಿ ಬಿ ಡಿಸ್ಕಸಿಂಗ್ ಅಬೌಟ್ ಬ್ಲಡ್ ಆ್ಯಂಡ್ ಇಟ್ಸ್ ಫಂಕ್ಷನ್. ಬ್ಲಡ್ ಅಂದರೆ ಏನು, ಅದರದ್ದು ಏನೇನು ಫಂಕ್ಷನ್ ಅಂತ ಅನ್ನೋದನ್ನು ಈ ಕ್ಲಾಸಲ್ಲಿ ನೋಡೋಣ. ಸೊ ಯು ಶುಡ್ ಬಿ ಏಬಲ್ ಟು ರೈಟ್ ಡೆಫಿನೇಷನ್ ಆಫ್ ಬ್ಲಡ್, ಇಟ್ಸ್ ಫಂಕ್ಷನ್ಸ್, ವಾಟ್ ಆರ್ ಇಟ್ಸ್ ಫಂಕ್ಷನ್ಸ್ ಅನ್ನೋದನ್ನು ನೀವು ತಿಳ್ಕೋಬೇಕು. ಫಸ್ಟ್ ಅದರ ಬಗ್ಗೆ, ಬ್ಲಡ್ ಯಾವ ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ? ಈಗ ನಾವು ಬಯೋಕೆಮಿಸ್ಟ್ರಿ ಅಂತ ಹೇಳ್ತೀವಿ, ಆಮೇಲೆ ನಾವು ವಿ ಕಾಲ್ ಪ್ಯಾಥಾಲಜಿ. ಸೊ ಇನ್ ದ್ಯಾಟ್ ಪ್ಯಾಥಾಲಜಿ ಇಟ್ ಈಸ್ ಎ ಸಪರೇಟ್ ಬ್ರಾಂಚ್, ದೇರ್ ಇಸ್ ಎ ಸಪರೇಟ್ ಬ್ರಾಂಚ್ ಕಾಲ್ಡ್ ಹೆಮಟಾಲಜಿ. ಸೊ ಬ್ಲಡ್ ಈಸ್ ಡೆಲ್ಟ್ ವಿತ್ ಇನ್ ದಿಸ್ ಪರ್ಟಿಕ್ಯುಲರ್ ಬ್ರಾಂಚ್ ಕಾಲ್ಡ್ ಹೆಮಟಾಲಜಿ. ಸೊ ಹೆಮಟಾಲಜಿ ಅಂದ್ರೆ ಏನು, ಇಟ್ ಈಸ್ ಅ ಬ್ರಾಂಚ್ ಆಫ್ ಮೆಡಿಕಲ್ ಸೈನ್ಸಸ್ ದಟ್ ಈಸ್ ಕನ್ಸರ್ನ್ಡ್ ವಿತ್ ದ ಸ್ಟಡಿ ಆಫ್ ಬ್ಲಡ್, ಇಟ್ಸ್ ಫಂಕ್ಷನ್ಸ್ ಆ್ಯಂಡ್ ಇಟ್ಸ್ ಕಾಂಪೋನೆಂಟ್ಸ್ ಆ್ಯಂಡ್ ರಿಲೇಟೆಡ್ ಡಿಸಾರ್ಡರ್ಸ್. ಈಗ ಬ್ಲಡ್ಡು ಇಟ್ ಇಸ್ ಅ ಬ್ರಾಂಚ್ ಆಫ್ ಮೆಡಿಕಲ್ ಸೈನ್ಸ್ ದಟ್ ಈಸ್ ಕನ್ಸರ್ನ್ಡ್ ವಿತ್ ಸ್ಟಡಿ ಆಫ್ ಬ್ಲಡ್. ಸ್ಟಡಿ ಆಫ್ ಬ್ಲಡ್ ಮಾಡೋ ಬ್ರಾಂಚಿಗೆ ನಾವು ಹೆಮಟಾಲಜಿ ಅಂತ ಹೇಳ್ತೀವಿ. ಅದರಲ್ಲಿ ಏನೇನು ಕಲಿತೀವಿ, ಫಂಕ್ಷನ್ಸ್ ಆಫ್ ಇಟ್ಸ್ ಕಾಂಪೋನೆಂಟ್ಸ್, ಯಾ ಬ್ಲಡ್ಡಲ್ಲಿ ಏನೇನು ಬೇರೆ ಬೇರೆ ಕಾಂಪೋನೆಂಟ್ಸ್ ಇರ್ತಾವಲ್ಲ, ಅದರ ಕೆಲಸ ಕಾರ್ಯಗಳೇನು, ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ಇಟ್ಸ್ ರಿಲೇಟೆಡ್ ಡಿಸಾರ್ಡರ್ಸ್, ಮತ್ತು ಅದನ್ನು ಹೆಂಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅನ್ನೋದು ನಾವು ಬ್ಲಡ್ ಇದರಲ್ಲಿ ಹಿಮಟಾಲಜಿಯಲ್ಲಿ ಕಲಿತೀವಿ. ಸೊ ವಾಟ್ ಈಸ್ ಅ ಡೆಫಿನೇಷನ್ ಆಫ್ ಬ್ಲಡ್? ಬ್ಲಡ್ ಈಸ್ ಎ ಸ್ಪೆಷಲೈಸ್ಡ್ ಕಾನ್ಸ್ಟಂಟ್ಲಿ ಫ್ಲೋಯಿಂಗ್ ಕನೆಕ್ಟಿವ್ ಟಿಶ್ಯೂ. ಇದನ್ನು ನೆನ್ಪಿಟ್ಕೊಳ್ರಿ, ಬ್ಲಡ್ ಈಸ್ ಎ ಕನೆಕ್ಟಿವ್ ಟಿಶ್ಯೂ. ನೀವು ನೆನ್ಪಿಟ್ಕೋಬೇಕು, ಬ್ಲಡ್ ಈಸ್ ಎ ಸ್ಪೆಷಲೈಸ್ಡ್ ಕಾನ್ಸ್ಟಂಟ್ಲಿ ಫ್ಲೋಯಿಂಗ್, ಯಾವಾಗಲೂ ಫ್ಲೋ ಆಗ್ತಿರತ್ತೆ, ಕಂಟಿನ್ಯೂಸ್ ಆಗಿ ಫ್ಲೋಯಿಂಗ್, ಇಟ್ ಈಸ್ ಎ ಹರಿದು ಹೋಗ್ತಿರ್ತದೆ. ಇಟ್ ಈಸ್ ಎ ಕಾನ್ಸ್ಟಂಟ್ಲಿ ಫ್ಲೋಯಿಂಗ್ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ ವಿಚ್ ಆಕ್ಟ್ಸ್ ಆಸ್ ಎ ಲಿಂಕ್ ಬಿಟ್ವೀನ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಎನ್ವಿರಾನ್ಮೆಂಟ್. ಈಗ ಎಕ್ಸ್ಟರ್ನಲ್ ಹೊರಗಡೆ ಮತ್ತು ಒಳಗಡೆ ಎನ್ವಿರಾನ್ಮೆಂಟ್, ಹೊರಗಡೆ ಒಳಗಡೆ ಅಂದರೆ ಏನು, ಸೆಲ್ ಹೊರಗಡೆ ಮತ್ತು ಸೆಲ್ ಒಳಗಡೆ ಎನ್ವಿರಾನ್ಮೆಂಟ್ ಏನಿರ್ತಾವಲ್ಲ ಅದು, ಇಟ್ ಆಕ್ಟ್ಸ್ ಆಸ್ ಎ ಲಿಂಕ್, ದಸ್ ಕ್ಯಾರೀಸ್ ಔಟ್ ದ ಟ್ರಾನ್ಸ್ಪೋರ್ಟ್ ಫಂಕ್ಷನ್ಸ್ ಇನ್ ದ ಬಾಡಿ. ಬಾಡಿಯಲ್ಲಿ ಟ್ರಾನ್ಸ್ಪೋರ್ಟ್ ಫಂಕ್ಷನ್ ಮಾಡೋ ಕೆಲಸ ಬ್ಲಡ್ದು. ಸೊ ವಾಟ್ ಈಸ್ ಅ ಡೆಫಿನೇಷನ್ ಆಫ್ ಬ್ಲಡ್ ಅಂದರೆ ಏನಂತ ಬರೀತೀರಿ, ಇಟ್ ಈಸ್ ಎ ಸ್ಪೆಷಲೈಸ್ಡ್ ಕಾನ್ಸ್ಟಂಟ್ಲಿ ಫ್ಲೋಯಿಂಗ್ ಕನೆಕ್ಟಿವ್ ಟಿಶ್ಯೂ ವಿಚ್ ಆಕ್ಟ್ಸ್ ಆಸ್ ಎ ಲಿಂಕ್ ಬಿಟ್ವೀನ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಎನ್ವಿರಾನ್ಮೆಂಟ್. ಇಟ್ ದಸ್ ಕ್ಯಾರೀಸ್ ಔಟ್ ಟ್ರಾನ್ಸ್ಪೋರ್ಟ್ ಫಂಕ್ಷನ್ಸ್ ಇನ್ ದ ಬಾಡಿ. ಅರ್ಥ ಆಯ್ತಲ್ಲ, ಡೆಫಿನೇಷನ್ ಆಫ್ ಬ್ಲಡ್ ಅಂದ್ರೆ ಏನು ಗೊತ್ತಾಗಿರ್ಬೇಕು ಈಗ. ಸೊ ನೆಕ್ಸ್ಟ್, ವಾಟ್ ಆರ್ ದ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಲಡ್? ಬ್ಲಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಕೇಳಿದ್ರೆ, ಬ್ಲಡ್ ವಾಲ್ಯೂಮ್ ಎಷ್ಟಿರ್ತದೆ? ಇಟ್ ಈಸ್ 7-8% ಆಫ್ ಬಾಡಿ ವೇಟ್, ಅಂದರೆ 80 ml ಪರ್ ಕೆ ಜಿ ಬಾಡಿ ವೇಟ್. ಈಗ ಎಷ್ಟು, ಉದಾಹರಣೆಗೆ ಒಂದು 50 kg ಪರ್ಸನ್ ಅಂತ ತಗೋಣ. 50 kg ಮನುಷ್ಯ ಇದ್ನಂತಂದರೆ, ಈಗ 80 ml ಪರ್ ಕೆ ಜಿ ಅಂದರೆ ಎಷ್ಟಾಯಿತು, 80 × 5, 4 liter ಬ್ಲಡ್ ಇರುತ್ತೆ. ಅಡಲ್ಟ್ಸಲ್ಲಿ 5-6 liters, ಅಡಲ್ಟ್ ಫೀಮೇಲಲ್ಲಿ 4-5 liter. ಸೊ ಹೌ ಮಚ್ ಬ್ಲಡ್ ವಾಲ್ಯೂಮ್ ಎಷ್ಟು? ಇಟ್ ಈಸ್ 7-8% ಆಫ್ ದ ಬಾಡಿ ವೇಟ್ ಈಸ್ ಬ್ಲಡ್. 7-8% ಆಫ್ ಬಾಡಿ ವೇಟ್ ಎಷ್ಟು, ಅಷ್ಟು ಬ್ಲಡ್ ಇರ್ತದೆ. ಸೊ ಬ್ಲಡ್ ಪಿ ಎಚ್ ಏನು, ಈಗ ನಾವು ಅದರದ್ದು ಬಯೋಕೆಮಿಸ್ಟ್ರಿ ನೋಡಿದ್ರೆ, ಬ್ಲಡ್ ಪಿ ಎಚ್ ಏನಂತಂದ್ರೆ, ಇಟ್ ಈಸ್ ಸ್ಲೈಟ್ಲಿ ಅಲ್ಕಲೈನ್. ಇದು ನೆನ್ಪಿಡಬೇಕು. ವಾಟ್ ಈಸ್ ದ ನಾರ್ಮಲ್ ಪಿ ಎಚ್ ಆಫ್ ದ ಬ್ಲಡ್? ಯಾಕೆ ನೆನ್ಪಿಟ್ಕೋಬೇಕು ಇದನ್ನಂತಂದ್ರೆ, ನಾವು ಮುಂದೆ ಹೋಗ್ದಂಗೆ ಆರ್ಟೇರಿಯಲ್ ಬ್ಲಡ್ ಗ್ಯಾಸ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಸೊ ಬ್ಲಡ್ ಪಿ ಎಚ್ ಜಾಸ್ತಿ ಆಗಿತ್ತಂತಂದ್ರೆ ಅದಕ್ಕೆ ಅಲ್ಕೋಲೋಸಿಸ್ ಅಂತ ಹೇಳ್ತೀವಿ. ಬ್ಲಡ್ ಪಿ ಎಚ್ ಕಮ್ಮಿ ಇತ್ತಂದ್ರೆ ಅದಕ್ಕೆ ಆಸಿಡೋಸಿಸ್ ಅಂತ ಹೇಳ್ತೀವಿ. ಸೊ ನಾರ್ಮಲ್ ಪಿ ಎಚ್ ಆಫ್ ದ ಬ್ಲಡ್ ನೀವು ನೆನ್ಪಿಟ್ಕೋಬೇಕು, ಇಟ್ ಈಸ್ ಬಿಟ್ವೀನ್ 7.35-7.45. ವಿಸ್ಕಾಸಿಟಿ, ವಿಸ್ಕಾಸಿಟಿ ಅಂದರೆ ಎಷ್ಟು ಗಟ್ಟಿ ಇರ್ತದೆ, ಅದು ತಿಳಿವು ಇರ್ತದೆ. ಬ್ಲಡ್ ಈಸ್ ಎ ವಿಸ್ಕಸ್ ಫ್ಲೂಯಿಡ್, ಹೋಲ್ ಬ್ಲಡ್ ಈಸ್ 4 times ವಾಟರ್. ವಾಟರ್ ಎಷ್ಟು ತೆಳ್ಳಗಿರ್ತದಲ್ಲ, ಅದರಿಂದ 4-5 times ದಪ್ಪ ಆಗಿರ್ತದೆ. ಸೊ ವಿಸ್ಕಾಸಿಟಿ ಅಂತಂದ್ರೆ ಏನು, ಎಷ್ಟು ದಪ್ಪ ಅದ ಅಥವಾ ಎಷ್ಟು ತೆಳುವದ. ಈಗ ಉದಾಹರಣೆಗೆ ಹೇಳಬೇಕಂದ್ರೆ, ಆಯಿಲ್ ಈಸ್ ಮೋರ್ ವಿಸ್ಕಸ್. ಆಯಿಲ್ ಏನಿರ್ತದಲ್ಲ, ಆಯಿಲ್ ಅಂತಂದ್ರೆ ಎಣ್ಣೆ, ಎಣ್ಣೆ ಏನಿರ್ತದಲ್ಲ, ಇಟ್ ಈಸ್ ಮೋರ್ ವಿಸ್ಕಸ್. ವಾಟರ್ ಈಸ್ ಲೆಸ್ ವಿಸ್ಕಾಸಿಟಿ, ಹೌದಾ? ಸೊ ವಿಸ್ಕಾಸಿಟಿ ಅಂದ್ರೆ ಏನು ಅರ್ಥ ಆಯ್ತಲ್ಲ ಇಲ್ಲಿ, ವಿಸ್ಕಾಸಿಟಿ ಅಂದ್ರೆ ಬ್ಲಡ್ ಆಗಲಿ ಯಾವುದೇ ಫ್ಲೋಯಿಂಗ್ ಪದಾರ್ಥವಾಗಲಿ ಎಷ್ಟು ಥಿಕ್ ಅದ ಅಥವಾ ಥಿನ್ ಅದ, ಎಷ್ಟು ಥಿಕ್ ಅವ್ರ ಥಿನ್ ಅದಲ್ಲ, ಅದಕ್ಕೆ ನಾವು ವಿಸ್ಕಾಸಿಟಿ ಅಂತ ಹೇಳ್ತೀವಿ. ಸೊ ಬ್ಲಡ್ ಈಸ್ ಎ ವಿಸ್ಕಸ್ ಫ್ಲೂಯಿಡ್, ಇದು ದಪ್ಪಾಗಿರ್ತದೆ. ಆಯಿಲ್ ಏನದ, ಇಟ್ ಈಸ್ ವಿಸ್ಕಸ್, ಇಟ್ ಈಸ್ ಮೋರ್ ವಿಸ್ಕಸ್ ದ್ಯಾನ್ ವಾಟರ್. ವಿಸ್ಕಾಸಿಟಿ ಅರ್ಥ ಆಯ್ತಲ್ಲ ಈಗ. ಸೊ ದ ಸ್ಪೆಸಿಫಿಕ್ ಗ್ರಾವಿಟಿ, ರಿಲೇಟಿವ್ ಡೆನ್ಸಿಟಿ ಆಫ್ ಹೋಲ್ ಬ್ಲಡ್ ಈಸ್ 1.050-1.060. ಈ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರ್ತಾವಲ್ಲ, ನೀವು ನೆನಪಿಟ್ಕೋಬೇಕು. ಸೊ ವಾಟ್ ಈಸ್ ಡಿಫೈನ್ ಬ್ಲಡ್ ಆ್ಯಂಡ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದರೆ, ಸೊ ಬ್ಲಡ್ ಅಂದರೆ ಏನು ಅಂತ ನೀವು, ಇಟ್ ಈಸ್ ಎ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ ವಿಚ್ ಈಸ್ ಕಾನ್ಸ್ಟಂಟ್ಲಿ ಫ್ಲೋಯಿಂಗ್,
ಅದನ್ನು ನೆನ್ಪಿಟ್ಕೋಬೇಕು. ಇದನ್ನು ಐ ವಿಲ್ ಗೋ ಬ್ಯಾಕ್ ಟು ದಟ್ ಸ್ಲೈಡ್, ಯು ರೈಟ್ ಡೌನ್ ದಿಸ್ ಡೆಫಿನೇಷನ್ ಅಗೇನ್ ಆ್ಯಂಡ್ ಅಗೇನ್, ಯು ಹ್ಯಾವ್ ಟು ರೀಡ್ ದಿಸ್ ಡೆಫಿನೇಷನ್. ಸೊ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಲಡ್ ಏನು, ಇಟ್ ಈಸ್ 7-8% ಆಫ್ ಬಾಡಿ ವೇಟ್. ಅಡಲ್ಟ್ ಮೇಲಲ್ಲಿ ಎಷ್ಟು ಬ್ಲಡ್ ಇರುತ್ತೆ ಅಂತ ಕೇಳ್ತಾರೆ, 5-6 liters. ಅಡಲ್ಟ್ ಫೀಮೇಲಲ್ಲಿ 4-5 liters. ಇಟ್ ಈಸ್ ಸ್ಲೈಟ್ಲಿ ಅಲ್ಕಲೈನ್ ಆ್ಯಂಡ್ ಇಟ್ ಈಸ್ ವಿಸ್ಕಸ್, 4 times ದಟ್ ಆಫ್ ವಾಟರ್. ನೆಕ್ಸ್ಟ್ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಬ್ಲಡ್ ಈಸ್ 1.050 to 1.060. ಫಂಕ್ಷನ್ಸ್ ಆಫ್ ಬ್ಲಡ್ ಕೇಳ್ತಾರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಒಂದೇ ಸತಿ ಎಲ್ಲನೂ ಪಾಯಿಂಟ್ಸ್ ಹಾಕ್ಬಿಡ್ತೀನಿ ಸೊ ದಟ್ ಯು ಕ್ಯಾನ್ ನೋಟ್ ಡೌನ್ ದಿಸ್. ಇಟ್ ಮೇಂಟೈನ್ಸ್ ಹೋಮಿಯೋಸ್ಟೇಸಿಸ್. ಇಟ್ ಮೇಂಟೈನ್ಸ್ ಹೋಮಿಯೋಸ್ಟೇಸಿಸ್ ಅಂದರೆ ಬಾಡಿಯಲ್ಲಿ ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ತದೆ. ಇಟ್ ಮೇಂಟೈನ್ಸ್ ಅ ಬ್ಯಾಲೆನ್ಸ್, ಹೋಮಿಯೋಸ್ಟೇಸಿಸ್ ಅಂದರೆ ಮೇಂಟೈನಿಂಗ್ ಬ್ಯಾಲೆನ್ಸ್ ಇನ್ ದ ಬಾಡಿ ಬೈ ಡೂಯಿಂಗ್ ಒಂದ್ ಏನು, ಇಟ್ ಹ್ಯಾಸ್ ಗಾಟ್ ಟ್ರಾನ್ಸ್ಪೋರ್ಟ್ ಆ್ಯಕ್ಷನ್ಸ್. ಟ್ರಾನ್ಸ್ಪೋರ್ಟ್ ಮಾಡ್ತದೆ ಬ್ಲಡ್ ಟ್ರಾನ್ಸ್ಪೋರ್ಟ್ ವೇರಿಯಸ್ ಸಬ್ಸ್ಟೆನ್ಸಸ್. ಯಾವ್ಯಾವ ಸಬ್ಸ್ಟೆನ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡ್ತದೆ, ಯು ನೋಟ್ ಡೌನ್ ಇಯರ್. ಒಂದು ನ್ಯೂಟ್ರಿಯಂಟ್ಸನ್ನು ನಾವು ಊಟ ಮಾಡಿದ್ರೊಳಗೆ ಯಾವ್ಯಾವ ಪೌಷ್ಟಿಕ ಪದಾರ್ಥಗಳು ಮತ್ತು ವಿಟಾಮಿನ್ಸು ಮಿನರಲ್ಸು ಇದನ್ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಇಟ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್, ಆಕ್ಸಿಜನ್ನು ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟಲ್ಲಿ ಹೆಲ್ಪ್ ಆಗುತ್ತೆ. ಇಟ್ ಹೆಲ್ಪ್ಸ್ ಇನ್ ದ ರಿಮೂವ್ ಟ್ರಾನ್ಸ್ಪೋರ್ಟ್ ಆಫ್ ವೇಸ್ಟ್ ಪ್ರೊಡಕ್ಟ್ಸ್. ಈಗ ಲಿವರಲ್ಲಿ ಮತ್ತು ಕಿಡ್ನಿಯಲ್ಲಿ ವೇಸ್ಟ್ ಪ್ರೊಡಕ್ಟ್ಸ್ ಏನು ಉತ್ಪತ್ತಿ ಆಗ್ತಾವಲ್ಲ ಮೆಟಬಾಲಿಸಮ್ ಆದಮೇಲೆ, ಅದರದ್ದು ಟ್ರಾನ್ಸ್ಪೋರ್ಟಿಗೆ ಹೆಲ್ಪ್ ಆಗ್ತದೆ. ಆ್ಯಂಡ್ ಟ್ರಾನ್ಸ್ಪೋರ್ಟ್ ಆಫ್ ವೇರಿಯಸ್ ಸೆಲ್ಯುಲರ್ ಪ್ರೊಡಕ್ಟ್ಸ್. ಈಗ ಸೆಲ್ಗಳಲ್ಲಿ ಮೆಟಬಾಲಿಸಮ್ ಆದ ತಕ್ಷಣ ಯಾವ್ಯಾವ ಪದಾರ್ಥಗಳು ಉತ್ಪತ್ತಿ ಆಗ್ತವೆ ಅದು ಬೇರೆ ಬೇರೆ ಭಾಗಕ್ಕೆ ಸಪ್ಲೈ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಇಟ್ ಹೆಲ್ಪ್ಸ್ ಇನ್ ದ ಟ್ರಾನ್ಸ್ಪೋರ್ಟ್ ಆಫ್ ನ್ಯೂಟ್ರಿಯಂಟ್ಸ್, ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್, ಟ್ರಾನ್ಸ್ಪೋರ್ಟ್ ಆಫ್ ವೇಸ್ಟ್ ಪ್ರೊಡಕ್ಟ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಆಫ್ ವೇರಿಯಸ್ ಸೆಲ್ಯುಲರ್ ಪ್ರೊಡಕ್ಟ್ಸ್. ಇಟ್ ಹೆಲ್ಪ್ಸ್ ಇನ್ ದ ಡಿಫೆನ್ಸ್ ಅಗೇನ್ಸ್ಟ್ ವೇರಿಯಸ್ ಇನ್ವೇಡಿಂಗ್ ಫಾರಿನ್ ಸಬ್ಸ್ಟೆನ್ಸಸ್. ಏನು, ಒಂದು ಟ್ರಾನ್ಸ್ಪೋರ್ಟ್ ಆಯಿತು, ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಆಯಿತು. ಡಿಫೆನ್ಸ್ ನೀವು ನೆನಪು ಓದಿರ್ಬೋದು, ಮುಂದೆ ಮತ್ತೆ ಓದೋಣ ಅದರ ಬಗ್ಗೆ. WBCs ಅದೇನು, ದೀಸ್ ಆರ್ ಆರ್ಮಿ ಇನ್ ದ ಬಾಡಿ. ಸೊ ಆರ್ಮಿ ಏನು ಕೆಲಸ, ದ ಡಿಫೆನ್ಸ್. ಇಟ್ ಹೆಲ್ಪ್ಸ್ ಇನ್ ದ ಡಿಫೆನ್ಸ್ ಫಂಕ್ಷನ್. ಇಟ್ ಹೆಲ್ಪ್ಸ್ ಇನ್ ದ ಹೀಮೋಸ್ಟಾಸಿಸ್. ದಿಸ್ ಈಸ್ ಅ ಕನ್ಫ್ಯೂಸಿಂಗ್ ವರ್ಡ್. ಹೋಮಿಯೋಸ್ಟಾಸಿಸ್ಗೆ ಮತ್ತು ಹೀಮೋಸ್ಟಾಸಿಸ್ಗೆ ಡಿಫ್ರೆನ್ಸ್ ನೆನ್ಬಿಟ್ಕೊಳ್ರಿ. ಹೋಮಿಯೋ ಅಂದರೆ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು, ಹೀಮೋಸ್ಟಾಸಿಸ್ ಅಂತಂದ್ರೆ ಏನು, ಇಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಫಂಕ್ಷನ್. ಹೀಮೋಸ್ಟಾಸಿಸ್ ಅಂದ್ರೆ ಏನು, ಬ್ಲಡ್ ಏನಾಗುತ್ತೆ, ಕ್ಲಾಟಿಂಗ್ ಮೆಕ್ಯಾನಿಸಮ್. ಹೀಮೋಸ್ಟಾಸಿಸ್ ಇಸ್ ಅ ಸಪರೇಟ್ ಚಾಪ್ಟರ್, ಅಗೇನ್ ವಿ ವಿಲ್ ಡೀಲ್ ವಿತ್ ದಿಸ್ ಚಾಪ್ಟರ್. ಬಟ್ ಹೀಮೋಸ್ಟಾಸಿಸ್ ಅಂದ್ರೆ ಏನು, ಕ್ಲಾಟಿಂಗ್ ಮೆಕ್ಯಾನಿಸಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ರಕ್ತನಾಳಗಳ ಒಳಗೆ ಬ್ಲಡ್ ಇರಬೇಕಾದ್ರೆ ಇಟ್ ಶುಡ್ ಬಿ ಇನ್ ದ ಲಿಕ್ವಿಡ್ ಫಾರ್ಮ್. ರಕ್ತ ನಾಳ ಅಕಸ್ಮಾತ್ ಕಟ್ ಆಯಿತು, ವೆಸಲ್ಸ್ ಕಟ್ ಆಯ್ತು ಅಂದರೆ ರಕ್ತ ಗಟ್ಟಿ ಆಗಬೇಕು, ಕ್ಲಾಟ್ ಆಗಬೇಕು, ಅದಕ್ಕೆ ಹೀಮೋಸ್ಟಾಸಿಸ್ ಅಂತ ಹೇಳ್ತೀವಿ. ಇಟ್ ಹೆಲ್ಪ್ಸ್ ಇನ್ ದ ವಾಟರ್ ಬ್ಯಾಲೆನ್ಸ್. ಇಟ್ ಹೆಲ್ಪ್ಸ್ ಇನ್ ದ ಮೇಂಟೆನೆನ್ಸ್ ಆಫ್ ವಾಟರ್ ಬ್ಯಾಲೆನ್ಸ್. ಇದು ಒಂದು ಪಾಯಿಂಟ್ ನೆನ್ಪಿಟ್ಕೋಬೇಕು, ರೈಟ್. ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ದ ಟೆಂಪರೇಚರ್ ರೆಗ್ಯುಲೇಷನ್. ಟೆಂಪರೇಚರ್ ರೆಗ್ಯುಲೇಷನ್ ಮಾಡಲಿಕ್ಕೆ ಇಟ್ ಹೆಲ್ಪ್ಸ್ ಇನ್ ಸರ್ಕ್ಯುಲೇಟಿಂಗ್ ಬಾಡಿ ಹೀಟ್ ಈವನ್ಲಿ ಥ್ರೂ ಔಟ್ ದ ಬಾಡಿ. ಇಟ್ ಹೆಲ್ಪ್ಸ್ ಇನ್ ಟೆಂಪರೇಚರ್ ರೆಗ್ಯುಲೇಷನ್. ನಮ್ಮ ಬಾಡಿ ಟೆಂಪರೇಚರ್ ರೆಗ್ಯುಲೇಷನ್ ಮಾಡಲಿಕ್ಕೆ ಬ್ಲಡ್ ಹೆಲ್ಪ್ ಆಗುತ್ತೆ. ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ದ ಬ್ಲಡ್ ವಿಚ್ ಯು ಹ್ಯಾವ್ ಟು ನೋಟ್ ಡೌನ್. ದಿಸ್ ವಿಲ್ ಕಮ್ ಆಸ್ ಅ ಡೆಫಿನೇಟ್ 3-mark questions ಫಾರ್ ಯು ಪೀಪಲ್. ಮೆನಿ ಎ ಟೈಮ್ಸ್ ದಿಸ್ ಹ್ಯಾಸ್ ಬೀನ್ ಆಸ್ಡ್ ಆಸ್ ಅ 3-mark question, ಶಾರ್ಟ್ ಕ್ವಶನ್ ಆಗಿ ಕೇಳಿದ್ದಾರೆ ಸಾಕಷ್ಟು ಸರ್ತಿ. ವಾಟ್ ಈಸ್ ದ ಕಂಪೋಸಿಷನ್ ಆಫ್ ಬ್ಲಡ್ ಅಂತ ಅನ್ನೋದು ನೆನ್ಪಿಟ್ಕೊಡು. ಹೋಲ್ ಬ್ಲಡ್ ಅಲ್ಲಿ ಏನಿರ್ತದೆ, ಪ್ಲಾಸ್ಮಾ ಈಸ್ 50-60%. ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಈ ಸ್ಲೈಡನ್ನು ನೀವು ನೆನ್ಪಿಟ್ಕೊಳ್ರಿ. ಈ ಚಾಪ್ಟರಲ್ಲಿ ಬರುವಂಥ ಪ್ರತಿಯೊಂದು ಸ್ಲೈಡ್ನೂ ಭಾಳ ಇಂಪಾರ್ಟೆಂಟು. ಸೊ ಹೋಲ್ ಬ್ಲಡ್ ಈಸ್ ಮೇಡ್ ಅಪ್ ಆಫ್ 2 components. ಒನ್ ಈಸ್ ಅ ವಾಟ್ರಿ ಕಂಪೋನೆಂಟ್. ನೀರಿನ ಥರ ಏನಿರ್ತದಲ್ಲ ಅದು, ಇಟ್ ಈಸ್ ಪ್ಲಾಸ್ಮಾ. ಆ ಪ್ಲಾಸ್ಮಾದಲ್ಲಿ ಬೇರೆ ಬೇರೆ ರಕ್ತ ಕಣಗಳು ಮಿಕ್ಸ್ ಆಗಿರ್ತಾವೆ, ಸಸ್ಪೆಂಡ್ ಆಗಿರ್ತಾವೆ. ಅವು ಯಾವ್ಯಾವ ರಕ್ತ ಕಣಗಳು ಅಂತಂದರೆ, WBC ಮತ್ತು ಪ್ಲೇಟ್ಲೆಟ್ಸ್ ಕೂಡಿ 1% ಆಗುತ್ತೆ. RBCs, WBC ಅಂದರೆ ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಸ್ ಎರಡು ಸೇರಿ 1%. ಕೆಂಪು ರಕ್ತ ಕಣಗಳು RBCs, ರೆಡ್ ಬ್ಲಡ್ ಸೆಲ್ಸ್ ಏನಾಗ್ತವೆ, 40-50%. ಸೊ ಹೋಲ್ ಬ್ಲಡ್ ಈಸ್ ಮೇಡ್ ಅಪ್ ಆಫ್ 2 main components. ಒನ್ ಈಸ್ ಪ್ಲಾಸ್ಮಾ. ಪ್ಲಾಸ್ಮಾ ಈಸ್ ದ ವಾಟರ್ ಕಂಪೋನೆಂಟ್. ಅದರಲ್ಲಿ ಪ್ಲಾಸ್ಮಾ ಮತ್ತು ಸೆಲ್ಸ್, ಯಾವ ಸೆಲ್ಸು, WBCs ಪ್ಲಸ್ ಪ್ಲೇಟ್ಲೆಟ್ 1%, ರಕ್ತ ಕಣಗಳು ಕೆಂಪು ರಕ್ತ ಕಣಗಳು ಏನು 40-50%. ಅಗೇನ್ ದಿಸ್ ಪ್ಲಾಸ್ಮಾ ಈಸ್ ಡಿವೈಡೆಡ್ ಇಂಟು 2 parts. ಒನ್ ವಾಟರ್ ಈಸ್ 90-93%. ಸೊಲ್ಯೂಟ್ಸ್, ಆ ವಾಟ್ರಲ್ಲಿ ಏನೇನು ಮಿಕ್ಸ್ ಆಗಿರ್ತಾವಂದರೆ 7-10% ಪ್ರೋಟೀನ್ಸ್, ನ್ಯೂಟ್ರಿಯಂಟ್ಸ್, ಪ್ರೊಡಕ್ಟ್ಸ್ ಏನು ವೇಸ್ಟ್ ಪ್ರೊಡಕ್ಟ್ಸ್, ಇಲೆಕ್ಟ್ರೋಲೈಟ್ಸ್ ಮತ್ತು ಯೂರಿಯಾ ಗ್ಯಾಸಸ್, ಇವೆಲ್ಲ ವೇರಿಯಸ್ ಕಾಂಪೋನೆಂಟ್ ಸೊಲ್ಯೂಟ್ಸು. ಸೊ ಹೋಲ್ ಬ್ಲಡ್ ಈಸ್ ಕಂಪೋಸ್ಡ್ ಆಫ್ 2 main parts. ಒನ್ ಈಸ್ ಪ್ಲಾಸ್ಮಾ ಆ್ಯಂಡ್ ಸೆಲ್ಸ್.
ಸೆಲ್ಸ್ ಅಲ್ಲಿ ಯಾವುದು, ಡಬ್ಲ್ಯೂ ಬಿ ಸಿ, ಆರ್ ಬಿ ಸಿ ಮತ್ತೆ ಪ್ಲೇಟ್ಲೆಟ್ಸ್. ಮತ್ತೆ ಪ್ಲಾಸ್ಮಾದಲ್ಲಿ ಅಗೇನ್ ಟೂ ಕಾಂಪೋನೆಂಟ್ಸ್, 90% ಆಫ್ ಪ್ಲಾಸ್ಮಾ ಇಸ್ ಮೇಡ್ ಅಪ್ ಆಫ್ ವಾಟರ್, 7-10% ಇಸ್ ಮೇಡ್ ಅಪ್ ಆಫ್ ಸೊಲ್ಯೂಟ್ಸ್. ಅವು ಯಾವ್ಯಾವ ಸೊಲ್ಯೂಟ್ಸ್ ಅಂದರೆ ಪ್ರೋಟೀನ್ಸ್, ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವೇಸ್ಟ್ ಪ್ರೊಡಕ್ಟ್ಸ್. ವೇಸ್ಟ್ ಅನ್ನೋ ಪದವನ್ನು ಮರೆತು ಬಿಟ್ಟಿದ್ದೀನಿ ಇಲ್ಲಿ ಬರಲಿಕ್ಕೆ. ಸೊ ವೇಸ್ಟ್ ಪ್ರೊಡಕ್ಟ್ಸ್, ಇಲೆಕ್ಟ್ರೋಲೈಟ್ಸ್ ಆ್ಯಂಡ್ ಅದರ್ಸ್ ಲೈಕ್ ಯೂರಿಯಾ ಗ್ಯಾಸಸ್ ಎಕ್ಸೆಟ್ರಾ. ಹೆಂಗೆ ನಾವು ನೋಡ್ತೀವಿ ಅಂತಂದರೆ, ಬ್ಲಡ್ಡನ್ನು ಕಲೆಕ್ಟ್ ಮಾಡಿ ನಾವು ಅದನ್ನು ಒಂದು ಪ್ರೆಸ್ಟ್ಯೂಬಲ್ಲಿ ಹಾಕಿ ಅದನ್ನು ಸೆಂಟ್ರಿಫ್ಯೂಸ್ ಮಾಡಿದ್ಮೇಲೆ ಇಟ್ ಡಿಫ್ರೆನ್ಷಿಯೇಟ್ಸ್ ಇಂಟು ಟೂ ಕಾಂಪೋನೆಂಟ್ಸ್. ಒಂದು ಮೇಲ್ಗಡೆ ಇರೋದು ಪ್ಲಾಸ್ಮಾ, ಆಮೇಲೆ ಕೆಳಗಡೆ ಇದ್ದಿರೋದು ರೆಡ್ ಬ್ಲಡ್ ಸೆಲ್ಸ್, ಇನ್ ಬಿಟ್ವೀನ್ ಬರೋದು ಲ್ಯೂಕೋಸೈಟ್ಸ್, ದಟ್ ಈಸ್ ಡಬ್ಲ್ಯೂ ಬಿ ಸಿ ಆ್ಯಂಡ್ ಆರ್ ಬಿ ಸಿ. ಫಾರ್ ಕಂಪೋಸಿಷನ್ ಆಫ್ ಬ್ಲಡ್ ಇನ್ನೊಮ್ಮೆ ನೋಡ್ಲಿಕ್ಕೆ ಹೋದ್ರೆ ಏನಿರುತ್ತದೆ ಬ್ಲಡ್ಡಲ್ಲಿ, ಒಂದು ಎರಿಥ್ರೋಸೈಟ್ಸ್, ಅದಕ್ಕೆ ರೆಡ್ ಬ್ಲಡ್ ಸೆಲ್ಸ್, ಆರ್ ಬಿ ಸಿಸ್ ಅಂತ ಹೇಳ್ತೀವಿ. ದೇ ಆರ್, ನೆನ್ಪಿಟ್ಕೊಳ್ರಿ ನಂಬರು, 4-6 million ಪರ್ ಮಿಲಿಮೀಟರ್ ಕ್ಯೂಬ್. ಸೊ ದಿಸ್ ಈಸ್ ದೀಸ್ ಆರ್ ದ ಎರಿಥ್ರೋಸೈಟ್ಸ್, ದಟ್ ಈಸ್ ಆರ್ ಬಿ ಸಿಸ್, ರೆಡ್ ಬ್ಲಡ್ ಸೆಲ್ಸ್, ದಟ್ ಈಸ್ 45%. ಆಮೇಲೆ ಲ್ಯೂಕೋಸೈಟ್ಸ್ ಆ್ಯಂಡ್ ಪ್ಲೇಟ್ಲೆಟ್ಸ್ ಆರ್ 1%. ಆಗ ಹೇಳ್ದಂಗೆ ಲ್ಯೂಕೋಸೈಟ್ಸ್ ಮತ್ತು ಪ್ಲೇಟ್ಲೆಟ್ಸ್ ಜಸ್ಟ್ ಫಾರ್ಮ್ 1%. ಆ ಲ್ಯೂಕೋಸೈಟ್ಸಲ್ಲಿ ಡಬ್ಲ್ಯೂ ಬಿ ಸಿಸ್, ವೈಟ್ ಬ್ಲಡ್ ಸೆಲ್ಸ್, ಆರ್ 4,000-11,000 ಪರ್ ಮಿಲಿಮೀಟರ್ ಕ್ಯೂಬ್. ಈ ಡಿಫ್ರೆನ್ಸ್ ನೋಡ್ರಿ ಇಲ್ಲಿ. ಆಮೇಲೆ ಪ್ಲೇಟ್ಲೆಟ್ಸ್ ಎಷ್ಟು, 1.5-4 lakh ಪರ್ ಮಿಲಿಮೀಟರ್ ಕ್ಯೂಬ್ ಪರ್ ಎಮ್ ಎಲ್. ಸೊ ಹೆಂಗೆ ಎರಿಥ್ರೋಸೈಟ್ಸ್ ನಂಬರ್ ಎಷ್ಟು, 4-6 million, ಮಿಲಿಯನ್, 1 million ಅಂದರೆ ಎಷ್ಟು, 10 lakh. 4-6 million ಅಂತಂದರೆ ಎಷ್ಟು, 4-6 million ಅಂತಂದರೆ 40-60 lakh ಕೆಂಪು ರಕ್ತ ಕಣಗಳು ಇರ್ತಾವೆ ಪ್ರತಿ ಎಮ್ ಎಲ್ ಬ್ಲಡ್ಡಲ್ಲಿ. ಆಮೇಲೆ ಪ್ರತಿ ಎಮ್ ಎಲ್ ಬ್ಲಡ್ಡಲ್ಲಿ ಡಬ್ಲ್ಯೂ ಬಿ ಸಿಸ್ ಎಷ್ಟಿರ್ತಾವೆ, 4,000-11,000 ನಾರ್ಮಲ್ ರೇಂಜ್. ಈ ನಾರ್ಮಲ್ ರೇಂಜ್ ಆಫ್ ಡಬ್ಲ್ಯೂ ಬಿ ಸಿ ಕೌಂಟ್, ನಾರ್ಮಲ್ ವಾಟ್ ಈಸ್ ನಾರ್ಮಲ್ ರೇಂಜ್ ಅಂದರೆ ಇದನ್ನು ಬರಲಿಕ್ಕೆ ಬರಬೇಕು 4,000-11,000 ಪರ್ ಎಮ್ ಎಲ್ ಅಂತೇಳಿ. ಆಮೇಲೆ ಪ್ಲೇಟ್ಲೆಟ್ಸ್ ಅಂತಂದರೆ ಪ್ಲೇಟ್ಲೆಟ್ಸ್ ಎಷ್ಟಿರ್ತಾವೆ, 1.5-4 lakh ಪರ್ ಎಮ್ ಎಲ್, ದಟ್ ಈಸ್ ಅ ಪ್ಲೇಟ್ಲೆಟ್ಸ್. ಸೊ ಈ ಫಾರ್ಮ್ಡ್ ಎಲಿಮೆಂಟ್ಸಲ್ಲಿ ಏನೇನು ಬರ್ತಾವೆ, ದೀಸ್ ಆರ್ ದ ಥಿಂಗ್ಸ್. ಒಂದು ನ್ಯೂಟ್ರೋಫಿಲ್ಸ್, ಈ ಡಬ್ಲ್ಯೂ ಬಿ ಸಿಯಲ್ಲಿ ಏನೇನು ಬರ್ತಾವೆ ಅಂತಂದರೆ, ನ್ಯೂಟ್ರೋಫಿಲ್ಸ್ ಆರ್ 60-70%, ಲಿಂಫೋಸೈಟ್ಸ್ ಆರ್ 20-25%, ಇಲ್ಲಿ ನೋಡ್ರಿ ಇಲ್ಲೇ ಲಿಂಫೋಸೈಟ್ಸ್ ಆರ್ 20-25%, ಮೋನೋಸೈಟ್ಸ್ ಆರ್ 3-8%, ಇಯೋಸಿನೋಫಿಲ್ಸ್ ಆರ್ 2-4%, ಈ ಸ್ಲೈಡಲ್ಲಿ ನೋಡ್ರಿ ಬೇಸೋಫಿಲ್ಸ್ ಆರ್ 0.5-1%. ಸೊ ದೀಸ್ ಆರ್ ದ ಲ್ಯೂಕೋಸೈಟ್ಸ್. ಲ್ಯೂಕೋಸೈಟ್ಸ್ ಅಂದ್ರೆ ಏನು, ಡಬ್ಲ್ಯೂ ಬಿ ಸಿಸ್, ವೈಟ್ ಬ್ಲಡ್ ಸೆಲ್ಸ್ಗೆ ನಾವು ಇನ್ನೊಂದೇನು ಯೂಸ್ ಮಾಡ್ತೀವಿ ವರ್ಡ್ ಅಂತಂದರೆ ಲ್ಯೂಕೋಸೈಟ್ಸ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಸೊ ಪ್ರತಿಯೊಂದನ್ನು ಇನ್ ಡೀಟೇಲ್ ಮತ್ತೆ ಕಲಿಯೋಣ. ಸೊ ವಾಟ್ ಈಸ್ ದ ಕಂಪೋಸಿಷನ್ ಆಫ್ ಬ್ಲಡ್, ಇಟ್ ಈಸ್ ಫಾರ್ಮ್ ಸೆಲ್ಯುಲರ್ ಕಂಪೋನೆಂಟ್ಸ್. ಸೆಲ್ಯುಲರ್ ಕಂಪೋನೆಂಟ್ಸಲ್ಲಿ ಆರ್ ಬಿ ಸಿಸ್ ಮತ್ತು ಡಬ್ಲ್ಯೂ ಬಿ ಸಿಸ್ ಮತ್ತು ಪ್ಲೇಟ್ಲೆಟ್ಸ್. ಆರ್ ಬಿ ಸಿ ಎಷ್ಟು, 4-6 million ಪರ್ ಎಮ್ ಎಲ್. ಡಬ್ಲ್ಯೂ ಬಿ ಸಿಸಲ್ಲಿ ಲ್ಯೂಕೋಸೈಟ್ಸ್, ಲ್ಯೂಕೋಸೈಟ್ಸ್ ಅಂತ ಸಾರಿ ಅದರ್ ಕಾಂಪೋನೆಂಟ್ ಈಸ್ ಲ್ಯೂಕೋಸೈಟ್ಸ್ ಆ್ಯಂಡ್ ಪ್ಲೇಟ್ಲೆಟ್ಸ್ 1%. ಅದರಲ್ಲಿ ಲ್ಯೂಕೋಸೈಟ್ಸ್ ಅಂದ್ರೇನು, ಡಬ್ಲ್ಯೂ ಬಿ ಸಿಸ್ ಅಂತ ಹೇಳ್ತಾರೆ, ಡಬ್ಲ್ಯೂ ಬಿ ಸಿ ಕಾಮನ್ ವರ್ಡ್ ಯೂಸ್ ಮಾಡೋದು. ಅದರಲ್ಲಿ ನ್ಯೂಟ್ರೋಫಿಲ್ 60-70%, ಲಿಂಫೋಸೈಟ್ಸ್ 20-25%, ಮೋನೋಸೈಟ್ಸ್ 3-8%, ಯೋಸಿನೋಫಿಲ್ಸ್ 2-4%, ಬೇಸೋಫಿಲ್ಸ್ 0.5-1%. ದೀಸ್ ಆರ್ ಥಿಂಗ್ಸ್ ಯು ಶುಡ್ ರಿಮೆಂಬರ್. ಪ್ಲೇಟ್ಲೆಟ್ಸ್ ಕೌಂಟ್, ನಾರ್ಮಲ್ ಪ್ಲೇಟ್ಲೆಟ್ ಕೌಂಟ್ ಎಷ್ಟು, 1.4-1.5-4 lakh ಪರ್ ಮಿಲಿಮೀಟರ್ ಕ್ಯೂಬ್, ದಟ್ ಈಸ್ ಪರ್ ಎಮ್ ಎಲ್. ಸೊ ರಿಗಾರ್ಡಿಂಗ್ ಪ್ಲಾಸ್ಮಾ, ಪ್ಲಾಸ್ಮಾ ಅಂದ್ರೇನು, ವಾಟ್ ಈಸ್ ದ ಡೆಫಿನೇಷನ್ ಆಫ್ ಪ್ಲಾಸ್ಮಾ ಅಂತ ಕೇಳಿದ್ರೆ ಇದನ್ನು ಬರೀಬೇಕು. ಇಟ್ ಈಸ್ ಎ ಪ್ರೋಟೀನ್ ರಿಚ್ ಸ್ಟ್ರಾ ಕಲರ್ಡ್ ಸೂಪರ್ ನ್ಯಾಟೆಂಟ್ ಕ್ಲಿಯರ್ ಫ್ಲೂಯಿಡ್. ಅಂದರೆ ದಿಸ್ ಈಸ್ ಎ ಸೂಪರ್ ನ್ಯಾಟೆಂಟ್, ಮೇಲ್ಗಡೆ ಇರೋದು ಸೂಪರ್ ನ್ಯಾಟೆಂಟ್ ಮೇಲ್ಗಡೆ. ಇಟ್ ಈಸ್ ಎ ಕ್ಲಿಯರ್ ಫ್ಲೂಯಿಡ್ ಪೋರ್ಷನ್ ಆಫ್ ದ ಆ್ಯಂಟಿ ಕೋಯಾಗ್ಯುಲೆಂಟ್ ಮಿಕ್ಸ್ಡ್ ಬ್ಲಡ್. ಬ್ಲಡ್ಡಲ್ಲಿ ಆ್ಯಂಟಿ ಕೋಯಾಗ್ಯುಲೆಂಟ್ ಹಾಕಿ ನಾವು ಸೆಂಟ್ರಿಫ್ಯೂಸ್ ಮಾಡಿದ ತಕ್ಷಣ ಮೇಲ್ಗಡೆ ಬರೋದು ಸೂಪರ್ ನ್ಯಾಟೆಂಟ್ ಬರೋದು ಏನು, ದಿಸ್ ಈಸ್ ದ ಪ್ಲಾಸ್ಮಾ, ರೈಟ್. ಆಮೇಲೆ ದಿಸ್ ಈಸ್ ಡಿವಾಯ್ಡ್ ಆಫ್ ಸಸ್ಪೆಂಡೆಡ್ ಸೆಲ್ಯುಲರ್ ಸೆಲ್ಯುಲರ್ ಎಲಿಮೆಂಟ್ಸ್. ಸೆಲ್ಯುಲರ್ ಎಲಿಮೆಂಟ್ಸ್ ಏನಿರಲ್ಲ, ದಿಸ್ ಈಸ್ ದ ಆರ್ ಬಿ ಸಿ. ಆಮೇಲೆ ಇಲ್ಲಿ ವೈಟ್ ಕಲರ್ ಏನು ಬರುತ್ತಲ್ಲ, ದಿಸ್ ಈಸ್ ದ ಡಬ್ಲ್ಯೂ ಬಿ ಸಿ. ಇಲ್ಲಿ ಮೇಲ್ಗಡೆ ಇರೋದು ಪ್ಲಾಸ್ಮಾ. ಹ್ಯಾಸ್ ಇಟ್ ಹ್ಯಾಸ್ ಇಮೆನ್ಸ್ ನಂಬರ್ ಆಫ್ ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್, ಆಗಲೇ ನಾವು ನೋಡಿದ್ವಿ. ಸೊ ವಾಟ್ ಈಸ್ ದ ಪ್ಲಾಸ್ಮಾ ಮೇಡ್ ಅಪ್ ಆಫ್, ಇಟ್ ಈಸ್ ಮೇಡ್ ಅಪ್ ಆಫ್ 90% ವಾಟರ್, 7-10% ಆಫ್ ಅದರ್ ಸಸ್ಪೆಂಡೆಡ್ ಮಟೀರಿಯಲ್ಸ್, ಏನೇನು, ಪ್ರೋಟೀನ್ಸ್, ನ್ಯೂಟ್ರಿಯೆಂಟ್ಸ್, ವೇಸ್ಟ್ ಪ್ರೊಡಕ್ಟ್ಸ್, ಇಲೆಕ್ಟ್ರೋಲೈಟ್ಸ್, ಅದರ್ ಸಚ್ ಆಸ್ ಯೂರಿಯಾ ಆ್ಯಂಡ್ ಗ್ಯಾಸಸ್. ಓಕೆ. ಸೊ ಕಂಪೋಸಿಷನ್ ಆಫ್ ಬ್ಲಡ್ ಅಲ್ಲಿ ಸಿರಮ್, ಇಫ್ ಹೋಲ್ ಬ್ಲಡ್ ಈಸ್ ಅಲೌಡ್ ಟು ಕ್ಲಾಟ್ ಆ್ಯಂಡ್ ದ ಕ್ಲಾಟ್ ಈಸ್ ರಿಮೂವ್ಡ್, ದ ರಿಮೇನಿಂಗ್ ಕ್ಲಿಯರ್ ಫ್ಲೂಯಿಡ್ ಈಸ್ ಕಾಲ್ಡ್ ಸಿರಮ್.
ಈಗ ನೀವು ಸಿರಮ್ಮಿಗೆ ಮತ್ತು ಪ್ಲಾಸ್ಮಾಗೆ ಡಿಫ್ರೆನ್ಸ್ ನೀವು ನೆನಪಿಟ್ಕೊಳ್ಳಿಕ್ಕೆ ಈ ಪಿಕ್ಚರಲ್ಲಿ ನೋಡಿ. ಈಗ ಬ್ಲಡ್ ಕಲೆಕ್ಟ್ ಮಾಡಿ ಅದನ್ನು ಕ್ಲಾಟ್ ಆಗಲಿಕ್ಕೆ ನಾವು ಬಿಟ್ಟರೆ ಮೇಲ್ಗಡೆ ಏನು ಫ್ಲೂಯಿಡ್ ಕಲೆಕ್ಟ್ ಆಗತ್ತಲ್ಲ, ದಿಸ್ ಒನ್ ದಿಸ್ ಈಸ್ ಕಾಲ್ಡ್ ಸಿರಮ್. ಇದು ಮೇಲ್ಗಡೆ ಇದೆಯಲ್ಲ, ದಿಸ್ ಈಸ್ ಕಾಲ್ಡ್ ಸಿರಮ್. ಓಕೆ, ಸೊ ಆ್ಯಂಟಿಕೋಗ್ಲೆಂಟ್ ಹಾಕಿ ನಾವು ಸೆಂಟ್ರಿಫ್ಯೂಸ್ ಮಾಡಿದರೆ ಏನು ಮೇಲೆ ಬರತ್ತಲ್ಲ, ದಿಸ್ ಈಸ್ ಕಾಲ್ಡ್ ಪ್ಲಾಸ್ಮಾ. ಸೊ ದಿಸ್ ಈಸ್ ಸಿರಮ್ ಆ್ಯಂಡ್ ದಿಸ್ ಈಸ್ ಪ್ಲಾಸ್ಮಾ. ಬ್ಲಡ್ ಕ್ಲಾಟ್ ಆಗ್ಲಿಕ್ಕೆ ಬಿಟ್ಟರೆ ಮೇಲ್ಗಡೆ ಏನು ಫ್ಲೂಯಿಡ್ ಕಲೆಕ್ಟ್ ಆಗತ್ತಲ್ಲ, ದಟ್ ಈಸ್ ಕಾಲ್ಡ್ ಸಿರಮ್. ಇಫ್ ಹೋಲ್ ಬ್ಲಡ್ ಈಸ್ ಅಲೌಡ್ ಟು ಕ್ಲಾಟ್ ಆ್ಯಂಡ್ ದ ಕ್ಲಾಟ್ ಈಸ್ ರಿಮೂವ್ಡ್, ದ ರಿಮೇನಿಂಗ್ ಕ್ಲಿಯರ್ ಫ್ಲೂಯಿಡ್ ಈಸ್ ಕಾಲ್ಡ್ ಸಿರಮ್. ಸಿರಮ್ ಹ್ಯಾಸ್ ಎಸೆನ್ಷಿಯಲಿ ದ ಸೇಮ್ ಕಾಂಪೋಸಿಷನ್ ಆಸ್ ಪ್ಲಾಸ್ಮಾ. ಪ್ಲಾಸ್ಮಾಗ ಮತ್ತು ಸಿರಮ್ಗೆ ಏನು ಡಿಫ್ರೆನ್ಸ್ ಇಲ್ಲ, ಎಕ್ಸೆಪ್ಟ್ ದ್ಯಾಟ್ ಇಟ್ಸ್ ಫಿಬ್ರಿನೋಜನ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಹ್ಯಾವ್ ಬೀನ್ ರಿಮೂವ್ಡ್ ಆ್ಯಂಡ್ ಇಟ್ ಹ್ಯಾಸ್ ಹೈಯರ್ ಸೆರಟೋನಿನ್ ಕಂಟೆಂಟ್. ಫಾರ್ ಆಲ್ ಬ್ಲಡ್ ಕೆಮಿಸ್ಟ್ರಿ ಸಿರಮ್ ಆಫ್ ಬ್ಲಡ್ ಈಸ್ ಪ್ರಿಫರ್ಡ್ ಓವರ್ ದಿ ಪ್ಲಾಸ್ಮಾ. ಅರ್ಥ ಆಯ್ತಾ? ಏನಂತಂದರೆ ಇನ್ನೊಮ್ಮೆ ಹೇಳೋಣ. ಸೊ ಸಿರಮ್ ಆಗಬೇಕಂತಂದ್ರೆ ಏನು ಮಾಡ್ತೀವಿ, ಬ್ಲಡ್ಡನ್ನು ತೆಗೆದಿಟ್ಟು ನಾವೇನು ಮಾಡ್ತೀವಿ, ವಿ ಅಲೋ ಇಟ್ ಟು ಕ್ಲಾಟ್, ಕ್ಲಾಟ್ ಆಗ್ಲಿಕ್ಕೆ ಬಿಡ್ತೀವಿ ನಾವು. ಕ್ಲಾಟ್ ಆಗ್ಲಿಕ್ಕೆ ಬಿಟ್ಟ ಮೇಲೆ ಮೇಲೆ ಏನು ಫ್ಲೂಯಿಡ್ ಕಲೆಕ್ಟ್ ಆಗತ್ತಲ್ಲ, ಇದಕ್ಕೆ ನಾವು ಸಿರಮ್ ಅಂತೀವಿ. ಸೊ ಸಿರಮ್ಮಿಗೆ ಪ್ಲಾಸ್ಮಾಗೆ ಏನು ಡಿಫ್ರೆನ್ಸು ಅಂತಂದರೆ, ಸಿರಮ್ಮಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇರೋದಿಲ್ಲ. ಯಾಕೆ ಇರೋದಿಲ್ಲ, ಬ್ಲಡ್ ಕ್ಲಾಟ್ ಆಗಲಿಕ್ಕೆ ಆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಕನ್ಸ್ಯೂಮ್ ಆಗಿಬಿಟ್ಟವು. ಸೊ ನಾವು ಬ್ಲಡ್ ಕೆಮಿಸ್ಟ್ರಿಯಲ್ಲಿ ಸಿರಮ್ ನಾವು ಏನು ಕೆಮಿಸ್ಟ್ರಿಯಲ್ಲಿ ಚೆಕ್ ಮಾಡಬೇಕಾದ್ರೆ, ನೀವು ಆ್ಯಸ್ ಎ ಲ್ಯಾಬ್ ಟೆಕ್ನಿಷಿಯನ್ ಯು ಶುಡ್ ರಿಮೆಂಬರ್, ಸಿರಮ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ದಿ ಪ್ಲಾಸ್ಮಾ. ಸಿರಮ್ಕಿನ ಪ್ಲಾಸ್ಮಾಕಿನ ನಾವು ಸಿರಮನ್ನು ಪ್ರಿಫರ್ ಮಾಡ್ತೀವಿ. ಯಾಕಂತಂದರೆ ಇದರಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇರೋದಿಲ್ಲ. ಸೊ ಸಿರಮ್ ಹ್ಯಾಸ್ ಎಸೆನ್ಷಿಯಲಿ ದ ಸೇಮ್ ಕಾಂಪೋಸಿಷನ್ ಆಫ್ ಪ್ಲಾಸ್ಮಾ. ಪ್ಲಾಸ್ಮಾದಲ್ಲಿ ಮತ್ತು ಸಿರಮ್ಮಿಗೆ ಏನು ಡಿಫ್ರೆನ್ಸಪ್ಪ, ಪ್ಲಾಸ್ಮಾಗೆ ಮತ್ತು ಸಿರಮ್ಮಿಗೆ, ದಿಸ್ ಈಸ್ ದ ಪ್ಲಾಸ್ಮಾ, ದಿಸ್ ಈಸ್ ದ ಸಿರಮ್. ಸಿರಮ್ಮಿಗೆ ಪ್ಲಾಸ್ಮಾಗೆ ಏನು ಡಿಫ್ರೆನ್ಸಪ್ಪ ಅಂತಂದರೆ, ಬ್ಲಡ್ಡನ್ನು ಕಲೆಕ್ಟ್ ಮಾಡಿ ನಾವು ಅದನ್ನು ಕ್ಲಾಟ್ ಆಗಲಿಕ್ಕೆ ಬಿಟ್ಟರೆ ಮೇಲೆ ಏನು ಫ್ಲೂಯಿಡ್ ಉಳ್ಕೊಳತ್ತಲ್ಲ, ಅದಕ್ಕೆ ನಾವು ಸಿರಮ್ ಅಂತ ಹೇಳ್ತೀವಿ. ನಾವು ಆ್ಯಂಟಿಕೋಯಾಗ್ಲೆಂಟ್ ಮಿಕ್ಸ್ ಮಾಡಿರೋ ಬ್ಲಡ್ಡನ್ನು ನಾವು ಸೆಂಟ್ರಿಫ್ಯೂಸ್ ಮಾಡಿದರೆ ಮೇಲ್ಗಡೆ ಏನು ಕಲೆಕ್ಟ್ ಆಗತ್ತಲ್ಲ, ಅದಕ್ಕೆ ಪ್ಲಾಸ್ಮಾ ಅಂತ ಹೇಳ್ತೀವಿ. ಸೊ ಡಿಫ್ರೆನ್ಸ್ ಏನಪ್ಪ ಅಂದರೆ, ಸಿರಮ್ನಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇರೋದಿಲ್ಲ, ಯಾಕಂದರೆ ಆ ಕ್ಲಾಟಿಂಗ್ ಫ್ಯಾಕ್ಟರ್ಸು ಕೆಳಗಡೆ ಬ್ಲಡ್ ಕ್ಲಾಟ್ ಆಗಲಿಕ್ಕೆ ಕನ್ಸ್ಯೂಮ್ ಆಗಿಬಿಟ್ಟಿದ್ದಾವೆ. ಸೊ ಇಲ್ಲಿ ಕನ್ಸ್ಯೂಮ್ ಆಗಿರೋದ್ರಿಂದ, ಇಲ್ಲಿ ಕನ್ಸ್ಯೂಮ್ ಆಗಿರೋದ್ರಿಂದ ಇದರಲ್ಲಿ ಬ್ಲಡ್ ಕ್ಲಾಟಲ್ಲಿ ಕನ್ಸ್ಯೂಮ್ ಆಗಿರೋದ್ರಿಂದ ಇದರಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇರೋದಿಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ಕಾಂಪೋಸಿಷನ್ ಆಫ್ ಬ್ಲಡ್. ಸಿಂಪಲ್ ಆಗಿ ವಾಟ್ ಈಸ್ ಅ ಕಾಂಪೋಸಿಷನ್ ಆಫ್ ಬ್ಲಡ್, ಇನ್ನೊಮ್ಮೆ ವಿ ವಿಲ್ ಲರ್ನ್ ದ ಡೆಫಿನೇಷನ್ ಆಫ್ ಬ್ಲಡ್. ಇಟ್ ಈಸ್ ಎ ಸ್ಪೆಷಲೈಸ್ಡ್ ಕಾನ್ಸ್ಟಂಟ್ಲಿ ಫ್ಲೋಯಿಂಗ್ ಕನೆಕ್ಟಿವ್ ಟಿಶ್ಯೂ ವಿಚ್ ಆಕ್ಟ್ಸ್ ಆಸ್ ಅ ಲಿಂಕ್ ಬಿಟ್ವೀನ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ದಸ್ ಕ್ಯಾರೀಸ್ ಔಟ್ ಟ್ರಾನ್ಸ್ಪೋರ್ಟ್ ಫಂಕ್ಷನ್ಸ್ ಇನ್ ದ ಬಾಡಿ. ದಿಸ್ ಈಸ್ ಆಸ್ಟ್ ಆಸ್ ಎ ಡೆಫಿನೇಷನ್, ದಿಸ್ ವಿಲ್ ಬಿ ಆಸ್ಟ್ ಅ 2 mark ಕ್ವಶನ್. ಕಂಪೋಸಿಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಏನು, ಬ್ಲಡ್ ವಾಲ್ಯೂಮ್ ಎಷ್ಟು, 7-8% ದಟ್ ಈಸ್ 80 mL ಪರ್ kg ಬಾಡಿ ವೇಟ್. ಅಡಲ್ಟಲ್ಲಿ 5-6 liters, ಅಡಲ್ಟ್ ಮೇಲಲ್ಲಿ, ಅಡಲ್ಟ್ ಫೀಮೇಲಲ್ಲಿ 4-5 liters. ಬ್ಲಡ್ ಪಿ ಎಚ್ ನೀವು ನೆನಪಿಟ್ಕೋಬೇಕು, 7.35 to 7.45. ವಿಸ್ಕಾಸಿಟಿ ಅಂದರೆ ಎಷ್ಟು ತೆಳುವಾಗಿದೆ, ಎಷ್ಟು ದಪ್ಪ ಆಗಿದೆ. ದಪ್ಪ ಇರೋದಕ್ಕೆ ಮೋರ್ ವಿಸ್ಕಸ್ ಅಂತ ಹೇಳ್ತೀವಿ. ಬ್ಲಡ್ ಈಸ್ ಎ ವಿಸ್ಕಸ್ ಫ್ಲೂಯಿಡ್, ಥಿಕ್ ಆಗಿರುವಂಥ ಫ್ಲೂಯಿಡು. ಇಟ್ ಈಸ್ 4-5 times ದಟ್ ಆಫ್ ವಾಟರ್. ಸ್ಪೆಸಿಫಿಕ್ ಗ್ರಾವಿಟಿ ಏನು ಬೇಕಾಗಲಿಕ್ಕಿಲ್ಲ. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಬ್ಲಡ್ ಅಂತಂದರೆ, ಇಟ್ ಮೆಂಟೈನ್ಸ್ ಹೋಮಿಯೋಸ್ಟಾಸಿಸ್ ನಂಬರ್ 1. ಇಟ್ ಮೆಂಟೈನ್ಸ್ ಹೋಮಿಯೋಸ್ಟಾಸಿಸ್, ಬ್ಲಡ್ ಬಾಡಿಯಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಆಗುತ್ತೆ. ಸೊ ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಫಂಕ್ಷನ್ಸ್, ಡಿಫೆನ್ಸ್ ಫಂಕ್ಷನ್ಸ್, ಹೀಮೋಸ್ಟಾಸಿಸ್. ಹೋಮಿಯೋಸ್ಟಾಸಿಸ್ಗೆ ಹೀಮೋಸ್ಟಾಸಿಸ್ಗೆ ನೀವು ಡಿಫ್ರೆನ್ಸ್ ನೆನ್ಪಿಟ್ಕೊಳ್ರಿ. ಇಟ್ ಮೆಂಟೈನ್ಸ್ ವಾಟರ್ ಬ್ಯಾಲೆನ್ಸ್, ಇಟ್ ಹೆಲ್ಪ್ಸ್ ಇನ್ ದ ಟೆಂಪರೇಚರ್ ರೆಗ್ಯುಲೇಷನ್. 1, 2, 3, 4, 5, 6 ನಂಬರ್ ಹಾಕಿ ಈ 6 ಫಂಕ್ಷನ್ಸ್ ಬರೆದ್ರೆ ಸಾಕು. ಇಟ್ ಮೆಂಟೈನ್ಸ್ ಹೋಮಿಯೋಸ್ಟಾಸಿಸ್, ಟ್ರಾನ್ಸ್ಪೋರ್ಟ್ ಫಂಕ್ಷನ್, ಡಿಫೆನ್ಸ್ ಫಂಕ್ಷನ್, ಹೀಮೋಸ್ಟಾಸಿಸ್, ವಾಟರ್ ಬ್ಯಾಲೆನ್ಸ್, ಟೆಂಪರೇಚರ್ ರೆಗ್ಯುಲೇಷನ್. ಕಂಪೋಸಿಷನ್ ಆಫ್ ಬ್ಲಡ್ ಏನು, ರಕ್ತದ ಬ್ಲಡ್ ಈಸ್ ಮೇಡ್ ಅಪ್ ಆಫ್ ಏನೇನು ಬ್ಲಡ್ ಇರ್ತದೆ, ಒಂದು ಪ್ಲಾಸ್ಮಾ ಇರ್ತದೆ, ಒಂದು ಸೆಲ್ಯುಲರ್ ಕಂಪೋನೆಂಟ್ಸ್ ಸೆಲ್ಸ್ ರಕ್ತ ಕಣಗಳು. ಅದರಲ್ಲಿ ಯಾವುದು WBC ಮತ್ತು ಪ್ಲೇಟ್ಲೆಟ್ 1%, RBCs 40-50%. ಪ್ಲಾಸ್ಮಾ ಎಷ್ಟು, 50-60%. ಅದರಲ್ಲಿ 90-93% ವಾಟರ್ ನೀರು ಇರ್ತದೆ. ಆಮೇಲೆ ಸೊಲ್ಯೂಟ್ಸ್ ಅದರಲ್ಲಿ ಮಿಕ್ಸ್ ಆಗಿರೋದು ಯಾವ್ದ್ಯಾವ್ದು ಅಂತಂದರೆ ಪ್ರೋಟೀನ್ಸ್, ನ್ಯೂಟ್ರಿಯಂಟ್ಸ್, ವೇಸ್ಟ್ ಪ್ರೊಡಕ್ಟ್ಸ್, ಎಲೆಕ್ಟ್ರೈಟ್ಸ್ ಆ್ಯಂಡ್ ಅದರ್ಸ್. ಸೊ ವಿ ಹ್ಯಾವ್ ಸೀನ್ ವಾಟ್ ಆರ್ ದ ಸೆಲ್ಯುಲರ್ ಕಾಂಪೋನೆಂಟ್ಸ್, ವಾಟ್ ಈಸ್ ಎ ಪ್ಲಾಸ್ಮಾ, ಪ್ಲಾಸ್ಮಾ ಅಂದ್ರೇನು,
ಮತ್ತು ಸಿರಮ್ ಅಂದರೆ ಏನು, ಡೆಫಿನೇಷನ್ನ ನೋಡಿದ್ದೀವಿ. ಸೊ ದೀಸ್ ಆರ್ ದ ಥಿಂಗ್ಸ್ ಯು ಶುಡ್ ರಿಮೆಂಬರ್ ಇನ್ ದಿಸ್ ಟಾಪಿಕ್. ಥ್ಯಾಂಕ್ ಯು.